Hi everyone, in today's class we are going to solve one problem. It is in the illustration. Okay, for see here, Mr. Mohit, the petty cashier of Samaira Traders, received rupees 2000 on May 1st 2014 from the head cashier for the month. Details of petty expenses are listed here under. Okay, here the petty cashier is receiving how much? 2000 amount. It is a imprest amount. Okay, we'll see the question, date, details and amount. Okay, on these days they have the details of the expenses and amount. We'll prepare the petty cash book for these expenses. Remember, the petty cashier received 2000 at the beginning, that is on May 1st 2014. It is a format of petty cash book. Okay, first column is amount received, next one is date, particulars. Here we have to write the OCHA number if they mentioned in the problem. Next one is amount paid, whatever the expenses paid by the petty cashier, we are going to record the amount here. Next one is for that amount we are making analysis of payments. Here the first column is postage. If the expenses related to postage, then we are going to record the amount in the postage column. Next one is telephone and telegram. Next one is conveyance. And the next column is stationery. And the last one is miscellaneous column. Okay, here we are going to record the amount of expenses based on the analysis of payments. ಇಲ್ಲಿ ನಾವು ಅಮೌಂಟ್ ಪೇಡ್ ಅನ್ನ ಬರಿತೀವಲ್ವ ಎಕ್ಸ್ಪೆನ್ಸಸ್ಗೆ, ಹಾಗೆ ಅದು ಯಾವ್ಯಾವ ಕಾಲಮಲ್ಲಿ ಬರ್ತದೆಯೋ ಅಂತ ಹೇಳಿ ನೋಡಿಕೊಂಡು ಅಮೌಂಟನ್ನು ಆ ಕಾಲಮಲ್ಲಿ ಹಾಕಬೇಕು. ಈಗ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇದ್ದರೆ ಅಮೌಂಟನ್ನು ಪೋಸ್ಟೇಜ್ ಕಾಲಮಲ್ಲಿ, ಅದೇ ರೀತಿ ಯಾವೆಲ್ಲ ಎಕ್ಸ್ಪೆನ್ಸಸ್ಗೆ ರಿಲೇಟ್ ಆಗ್ತದೆ ಅಂತ ಹೇಳಿ ನೋಡಿಕೊಂಡು ಅಮೌಂಟನ್ನು ಎಂಟ್ರಿ ಮಾಡಬೇಕು. ಇದು ನಾಲ್ಕು ಕಾಲಮಲ್ಲಿ ಅಮೌಂಟ್ ಬರದೇ ಇದ್ದಾಗ ನಾವು ಅದನ್ನು ಮಿಸಲೇನಿಯಸ್ ಲಾಸ್ಟ್ ಕಾಲಮಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್ ದ ಅಮೌಂಟ್ಸ್. The first we have to record the cash received by the petty cashier. Before that, here we need to give the heading for this problem. Okay, in the books of Samaira Traders, petty cash book, in the books of Samaira Traders, measures Samaira Traders. Okay, over. First we have to record the cash received. What is the month? May 1st 2014. In the date column we'll write May 2014, so that for every transaction need not to mention the month and year. Here on 1st May cash received how much? 2000. It is imprest amount. Cash received how much? 2000. Over. It is a cash received. Therefore, we are going to record it in the amount received column. ಇದೇನು ಪೆಟಿ ಕ್ಯಾಶರ್ ರಿಸೀವ್ ಮಾಡ್ತಿದ್ದಾನಲ್ವ, ಅದಕ್ಕೆ ನಾವು ಅದನ್ನು ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಸಿ ದ ಡೀಟೇಲ್ಸ್ ಆಫ್ ಎಕ್ಸ್ಪೆನ್ಸಸ್. ಆನ್ 2nd ಮೇ ಆಟೋ ಫೇರ್ ಚಾರ್ಜಸ್ ಹೌ ಮಚ್? 55 ರುಪೀಸ್ ವಿಲ್ ರೆಕಾರ್ಡ್ ಆನ್ 2nd ಮೇ. ಆಟೋ ಫೇರ್ ಕಮ್ಸ್ ಅಂಡರ್ ವಿಚ್ ಕಾಲಮ್? ಆಟೋ ಫೇರ್ ಅಮೌಂಟ್ ವಿ ನೀಡ್ ಟು ರೈಟ್ ಅಮೌಂಟ್ ಪೇಡ್ ಕಾಲಮ್, 55 ರುಪೀಸ್. ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ವಿ ಶುಡ್ ಸಿ. ಆಟೋ ಫೇರ್ ಕಮ್ಸ್ ಅಂಡರ್ ಕನ್ವೇಯನ್ಸ್. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಎಲ್ಲ ಯಾವ ಕಾಲಮ್ ಅಲ್ಲಿ ಬರ್ತದೆ? ಕನ್ವೇಯನ್ಸ್ ಕಾಲಮ್ ಅಲ್ಲಿ, 55 ರುಪೀಸ್. ಓವರ್. ನೆಕ್ಸ್ಟ್ ಒನ್ ಈಸ್ ಕೊರಿಯರ್ ಚಾರ್ಜಸ್. ಕೊರಿಯರ್ ಸರ್ವಿಸಸ್ ರಿಲೇಟ್ಸ್ ಟು ವಿಚ್ ಕಾಲಮ್? ಪೋಸ್ಟೇಜ್, ರೈಟ್? ಆನ್ May 3rd ಕೊರಿಯರ್ ಸರ್ವಿಸಸ್. ಕೊರಿಯರ್ ಸರ್ವಿಸಸ್ ಹೌ ಮಚ್? 40. ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಇನ್ ದ ಪೋಸ್ಟೇಜ್ ಕಾಲಮ್ ಇಟ್ ಸೆಲ್ಫ್. 40 ರುಪೀಸ್. ಓವರ್. ನೆಕ್ಸ್ಟ್ ಒನ್ ಈಸ್ ಆನ್ May 4th ಪೋಸ್ಟಲ್ ಸ್ಟ್ಯಾಂಪ್ಸ್ ಹೌ ಮಚ್? 105 ರುಪೀಸ್. 105 ಪೋಸ್ಟಲ್ ಸ್ಟ್ಯಾಂಪ್ಸ್ ಆನ್ 4th ಮೇ. ಪೋಸ್ಟಲ್ ಸ್ಟ್ಯಾಂಪ್ಸ್ ಅಮೌಂಟ್ ಈಸ್ 105. 105 ಪೋಸ್ಟಲ್ ಸ್ಟ್ಯಾಂಪ್ಸ್ ರಿಲೇಟೆಡ್ ಟು ಪೋಸ್ಟೇಜ್ ಕಾಲಮ್ ಓನ್ಲಿ. 105. ಓವರ್. ದ ನೆಕ್ಸ್ಟ್ ಒನ್ ಈಸ್ ಆನ್ May 5th ಇರೇಸರ್ಸ್, ಶಾರ್ಪ್ನರ್ಸ್, ಪೆನ್ಸಿಲ್ಸ್, ಪ್ಯಾಡ್ಸ್. ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಇನ್ ದ ಸ್ಟೇಷನರಿ ಕಾಲಮ್. ಇಲ್ಲೇನು
ಎಕ್ಸ್ಪೆನ್ಸಸ್ ಆಗ್ತಿದೆ. ಎರೇಸರ್, ಶಾರ್ಪ್ನರ್ಸ್, ಪೆನ್ಸಿಲ್ ಎಲ್ಲ ಬಂದರೆ ಎಲ್ಲಿ ಅಂತ ಹೇಳಿದ್ದೆ ನಾನು, ಸ್ಟೇಷನರಿ ಕಾಲಮಲ್ಲಿ ರೆಕಾರ್ಡ್ ಮಾಡುವ. ಆನ್ 5th May ಎರೇಸರ್ಸ್ ಆರ್ ಶಾರ್ಪ್ನರ್ಸ್ ಆರ್ ಪೆನ್ಸಿಲ್ಸ್ ಯು ಹ್ಯಾವ್ ಟು ರೈಟ್ ದ ನೇಮ್ ಆಫ್ ದ ಐಟಮ್ ಹಿಯರ್. ಪ್ಯಾಟ್ಸ್ ಹೌ ಮಚ್ ಅಮೌಂಟ್ ಈಸ್ 225. ಡೈರೆಕ್ಟ್ಲಿ ಯು ಹ್ಯಾವ್ ಟು ರೆಕಾರ್ಡ್ ಇಟ್ ಇನ್ ದ ಸ್ಟೇಷನರಿ ಕಾಲಮ್. ಓವರ್. ಆನ್ 6th ಸ್ಪೀಡ್ ಪೋಸ್ಟ್ ಚಾರ್ಜಸ್. ಆನ್ 6th May ಸ್ಪೀಡ್ ಪೋಸ್ಟ್ ಚಾರ್ಜಸ್ ಹೌ ಮಚ್ ಅಮೌಂಟ್ ಈಸ್ 98 rupees. ಸ್ಪೀಡ್ ಪೋಸ್ಟ್ ಚಾರ್ಜಸ್ ಯಾವುದಕ್ಕೆ ರಿಲೇಟೆಡ್? ಪೋಸ್ಟೇಜ್ಗೆ. ಅದಕ್ಕೆ ನಾವು ಪೋಸ್ಟೇಜ್ ಕಾಲಮಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಓವರ್. ನೆಕ್ಸ್ಟ್ ಒನ್ ಈಸ್ ಆನ್ 8th May ಟ್ಯಾಕ್ಸಿ ಫೇರ್ 105 rupees ಪ್ಲಸ್ 90 rupees ಹೌ ಮಚ್ 195. ಟ್ಯಾಕ್ಸಿ ಫೇರ್ ನೆಕ್ಸ್ಟ್ ಆನ್ 8th May ಟ್ಯಾಕ್ಸಿ ಫೇರ್ ಹೌ ಮಚ್ ಅಮೌಂಟ್ ಈಸ್ 105. ಟ್ಯಾಕ್ಸಿ ಫೇರ್ ರಿಲೇಟ್ಸ್ ಟು ಕನ್ವೇಯನ್ಸ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಕನ್ವೇಯನ್ಸ್ ಕಾಲಮಲ್ಲಿ ಬರೀಬೇಕು. ಅಂಡರ್ ಕನ್ವೇಯನ್ಸ್ ಕಾಲಮ್ ಅಗೇನ್ 195. ಓವರ್. ನೆಕ್ಸ್ಟ್ ಒನ್ ಈಸ್ ಆನ್ 8th May ರಿಫ್ರೆಶ್ಮೆಂಟ್ಸ್. ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ರಿಫ್ರೆಶ್ಮೆಂಟ್ ವ್ಯಾರ್ ಇಟ್ ಕಮ್. ಇಟ್ ಕಮ್ಸ್ ಇನ್ ದ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್. ರಿಫ್ರೆಶ್ಮೆಂಟ್ಸ್ ಅಮೌಂಟ್ ಈಸ್ 85 rupees. ಇಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್. ರಿಫ್ರೆಶ್ಮೆಂಟ್ಸ್ ಎಲ್ಲಿ ಬರ್ತದೆ? ಮಿಸ್ಲೇನಿಯಸ್ ಕಾಲಮಲ್ಲಿ ಬರ್ತದೆ. ನೆಕ್ಸ್ಟ್ ಆಟೋ ಫೇರ್ ಅಗೇನ್ ಆನ್ 10th ಆಟೋ ಫೇರ್ ಹೌ ಮಚ್ ಅಮೌಂಟ್ ಈಸ್ 60 rupees. ಆಟೋ ಫೇರ್ಸ್ ಕಮ್ಸ್ ಅಂಡರ್ ಕನ್ವೇಯನ್ಸ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಆರ್ ಕಮ್ಸ್ ಅಂಡರ್ ಕನ್ವೇಯನ್ಸ್ ಕಾಲಮ್. ಓವರ್. ಆನ್ 12th ರೆಜಿಸ್ಟರ್ಡ್ ಪೋಸ್ಟಲ್ ಚಾರ್ಜಸ್. ಆನ್ 12th ರೆಜಿಸ್ಟರ್ಡ್ ಪೋಸ್ಟಲ್ ಚಾರ್ಜಸ್ ಅಂತ ಹೇಳಿದ್ರೆ ಯಾವ ಕಾಲಮಲ್ಲಿ? ಪೋಸ್ಟೇಜ್ ಕಾಲಮ್. ರೆಜಿಸ್ಟರ್ಡ್ ಪೋಸ್ಟಲ್ ಚಾರ್ಜಸ್ ಹೌ ಮಚ್ ಅಮೌಂಟ್ ಈಸ್ 42 rupees. ವಿ ಹ್ಯಾವ್ ಟು ರೈಟ್ ದ ಅಮೌಂಟ್ ಇನ್ ದ ಪೋಸ್ಟೇಜ್ ಕಾಲಮ್. 42. ಓವರ್. ನೆಕ್ಸ್ಟ್ ಒನ್ ಈಸ್ ಆನ್ 13th May ಟೆಲಿಗ್ರಾಮ್ ಚಾರ್ಜಸ್. ರೈಟ್, ಟೆಲಿಗ್ರಾಮ್ ಅಮೌಂಟ್ ಈಸ್ 34 rupees. ಟೆಲಿಗ್ರಾಮ್ಸ್ ಕಮ್ಸ್ ಅಂಡರ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಕಾಲಮ್ ಇಟ್ ಸೆಲ್ಫ್. ರೆಕಾರ್ಡ್ ರೈಟ್ ದ ಅಮೌಂಟ್ ಇನ್ ದ ಟೆಲಿಗ್ರಾಮ್ ಆ್ಯಂಡ್ ಟೆಲಿಫೋನ್ ಕಾಲಮ್. ಓವರ್. ಆನ್ 14th ವಿ ಹ್ಯಾವ್ ಕಾರ್ಟೇಜ್. ಕಾರ್ಟೇಜ್ ಕಮ್ಸ್ ಅಂಡರ್ ಕನ್ವೇಯನ್ಸ್ ಕಾಲಮ್. ಡೋಂಟ್ ಫಾರ್ಗೆಟ್, ಕಾರ್ಟೇಜ್ ಆಲ್ವೇಸ್ ಕಮ್ಸ್ ಇನ್ ದ ಕನ್ವೇಯನ್ಸ್ ಕಾಲಮ್. ಕಾರ್ಟೇಜ್ ಕಮ್ಸ್ ಇನ್ ದ ಕನ್ವೇಯನ್ಸ್ ಕಾಲಮ್. ಹೌ ಮಚ್? 25 rupees. ಓವರ್. ನೆಕ್ಸ್ಟ್ ಒನ್ ಈಸ್ ಆನ್ 16th May ಕಂಪ್ಯೂಟರ್ ಸ್ಟೇಷನರಿ. ಹೌ ಮಚ್? 165. ಆನ್ 16th May ಕಂಪ್ಯೂಟರ್ ಸ್ಟೇಷನರಿ. ಕಂಪ್ಯೂಟರ್ ಸ್ಟೇಷನರಿ ಹೌ ಮಚ್? 165. ಇಟ್ ಕಮ್ಸ್ ಅಂಡರ್ ಸ್ಟೇಷನರಿ ಕಾಲಮ್. ಎಲ್ಲಿ ಬರ್ತದೆ ಅಂತ ನೋಡ್ಕೊಳ್ಬೇಕು. ಥಿಯರಿ ಪಾರ್ಟಲ್ಲಿ ಇದ್ದದ್ದು ಕಂಪ್ಯೂಟರ್ ಸ್ಟೇಷನರಿ ಸ್ಟೇಷನರಿ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ. ಆನ್ 19th ಅಗೇನ್ ವಿ ಹ್ಯಾವ್ ಬಸ್ ಫೇರ್. ಆನ್ 19th ಬಸ್ ಫೇರ್ ಅಮೌಂಟ್ ಈಸ್ 24 rupees. ಬಸ್ ಫೇರ್ ವಿಚ್ ಕಮ್ಸ್ ಅಂಡರ್ ಕನ್ವೇಯನ್ಸ್ ಕಾಲಮ್. ಎಲ್ಲಿ ಬರ್ತದೆ? ಬಸ್ ಫೇರ್ ಕನ್ವೇಯನ್ಸ್ ಕಾಲಮಲ್ಲಿ ಬರ್ತದೆ. ಓವರ್. ನೆಕ್ಸ್ಟ್ ಆನ್ 19th ಅಗೇನ್ STD ಕಾಲ್ ಚಾರ್ಜಸ್. ಕಾಲ್ ರಿಲೇಟೆಡ್ ಚಾರ್ಜಸ್, ಮೆಸೇಜ್ ಚಾರ್ಜಸ್, ಕರೆನ್ಸಿ ಚಾರ್ಜಸ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ಟೆಲಿಫೋನ್ ಕಾಲಮ್. ಆನ್ 19th STD ಕಾಲ್ ಚಾರ್ಜಸ್. STD ಕಾಲ್ ಚಾರ್ಜಸ್ ಹೌ ಮಚ್ ಅಮೌಂಟ್ ಈಸ್ 87 rupees. 87 ವಿ ನೀಡ್ ಟು ರೈಟ್ ಇನ್ ದ ಸೆಕೆಂಡ್ ಕಾಲಮ್, ದಟ್ ಈಸ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್. 87. ಓವರ್. ಆನ್ 20th ಆಫೀಸ್ ಸ್ಯಾನಿಟೇಷನ್. ಆನ್ 20th ಆಫೀಸ್ ಸ್ಯಾನಿಟೇಷನ್ ಅಮೌಂಟ್ ಈಸ್ ಹಿಯರ್ ಯು ಕ್ಯಾನ್ ಸಿ ಅಮೌಂಟ್ ಈಸ್ 60. ಆಫೀಸ್ ಸ್ಯಾನಿಟೇಷನ್ ಈಸ್ ನಾಟ್ ಬಿಲಾಂಗ್ಸ್ ಟು ಪೋಸ್ಟೇಜ್, ಟೆಲಿಫೋನ್, ಟೆಲಿಗ್ರಾಮ್, ಕನ್ವೇಯನ್ಸ್ ಆರ್ ಸ್ಟೇಷನರಿ. ದರ್ ಫೋರ್ ವಿ ಹ್ಯಾವ್ ಟು ಎಂಟರ್ ದ ಆಫೀಸ್ ಸ್ಯಾನಿಟೇಷನ್ ಇನ್ ಲಾಸ್ಟ್ ಕಾಲಮ್, ದಟ್ ಈಸ್ ಇನ್ ದ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್. ಆಫೀಸ್ ಸ್ಯಾನಿಟೇಷನ್ ಯಾವುದರಲ್ಲೂ ಬರುವುದಿಲ್ಲ, ಅದಕ್ಕೆ ನಾವು ಅದನ್ನು ಲಾಸ್ಟ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ. ಓವರ್. ನೆಕ್ಸ್ಟ್ ಒನ್ ಈಸ್ ಆನ್ 22nd May ರಿಫ್ರೆಶ್ಮೆಂಟ್ಸ್.
refreshment. How much? Amount is 45. Refreshment, we have to mention it in the miscellaneous expenses column. Over on 23rd May, photo stating charges. Photo stating charges. How much? Amount is 47. We have to record the amount in the miscellaneous expenses column. Yav column gu bardidradana navu elli enter martivi? Miscellaneous column alle record martivi. Next, on 28th May, courier service. Courier service related to which column? Courier services. Amount is to 40. Courier charges related to postage column. We recorded. Next one is on 29th May, unloading charges. On 29th May, unloading charges. How much unloading charges? 40. Unloading charges comes under miscellaneous expenses column, last column. Yaudu column alli, nalku column alli record agudilla, adakke navu adanna last column ge record martivi. Over, last one is again bus fare we have. Bus fare. How much? Amount is 15 rupees. Bus fare comes under which column? Conveyance column. Here. Conveyance column. We recorded all the transactions. What is the next step? The next step is to calculate the total of this amount paid column and analysis of payments. The next step is to balance the amount received column and amount paid column. The next step is to calculate the balance carried down, and balance carried down amount is transferred to the next month. Draw two lines here to calculate the total. We'll calculate the total of amount paid column. 55 rupees plus 40 plus 105 plus 225 plus 98 rupees plus 195 plus 85 plus 60 plus 42 plus 34 plus 25 plus 165 plus 24 plus 87 plus 60 plus 45 plus 47 plus 40 plus 15. How much? We will get 1487. Okay, the total of amount paid column, how much? 1487. Okay, the total of amount paid column, how much? 1487. The next step is to calculate the total of analysis of payments column. Here we'll calculate the first postage column total. 40 plus 105 plus 98 plus 42 plus 40. We will get the total 325. How much we will get? 325. Next, we'll calculate the total of telephone and telegram. Telephone and telegram here, 34 plus 87. That is, we will get 121. Telegram total is to column do 121. The next step is to calculate the total of this conveyance column. Here, 55 plus 195 plus 60 plus 25 plus 24. How much? The total is 55 plus 195 plus 60 plus 25 plus 24 plus 15. We will get the total 374. Next stationary column, 225 plus 165. We will get the total 390. Over, the last column is miscellaneous expenses. 85 plus 60 plus 45 plus 47 plus 40. How much? We will get 277. We calculated the total column. Okay, total paid column as well as analysis of payments column. The next step is to balance the petty cash book, that is amount received and amount paid. Here, which side shows more amount? We received the amount of 2000, but amount paid is only 1487. Which side shows more amount? We have to write amount paid mathe amount received column yaradanu kuda now balance madbeku. Illi yav column amount paid column hechidiyo amount received column hechidiyo nodbeku. Yav column hechide adanne baribeku. Amount received column estide 2000 ide, adakke erad line anna heldu. Draw two lines and write the total. Okay, 2000. Here also we need to write 2000.
what is the remaining amount here? 2000 minus 1487. Okay, this 2000 minus 1487, we will get 513. Okay, 2000 minus 1487, how much? 513. We are showing it has balance carried down on 31st May itself. Balance carried down, how much? 513. The next step is to transfer this amount to the next month. What is the next month after May? It is June 2014 only, right? On first day ke transfer madbekalva. Balance brought down, ave enanta barithivi, balance brought down, we have to write the amount in amount received column, how much? 513. The next one is on June 1st itself, we have to write cash received, how much? This total of amount paid column, 1487. Okay, balance brought down, how much? 513. And cash received, how much? 1487. Why we wrote this 513 and 1487? Why? Because the head cashier or main cashier gives the amount to the petty cashier in the beginning of the period. How much he gave? Amount 2000. With these 2000, the petty cashier goes on making all the payments for the expenses. Here he paid how much? 1487. When he has spent the substantial portion of the impressed amount, he gets reimbursement of the amount spent from the head cashier. And thus, he again has the full impressed amount in the beginning of next period. ಇಲ್ಲಿ ಏನಾಗ್ತವೆ, ಫಸ್ಟ್ಗೆ ಹೆಡ್ ಕ್ಯಾಶಿಯರ್ ಪೆಟ್ಟಿ ಕ್ಯಾಶಿಯರ್ಗೆ ಇಂಪ್ರೆಸ್ಡ್ ಅಮೌಂಟ್ ಅನ್ನು ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ಫಸ್ಟ್ಗೆ ಅಮೌಂಟ್ ರಿಸೀವ್ ಮಾಡಿದ್ದು 2000. ಸಿ ಹಿಯರ್ ಕ್ಯಾಶ್ ರಿಸೀವ್ಡ್ ಎಷ್ಟು? 2000. ಈ 2000 ಅನ್ನು ಇಟ್ಕೊಂಡು ಪೆಟ್ಟಿ ಕ್ಯಾಶಿಯರ್ ಏನು ಮಾಡ್ತಾನೆ, ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಪೇ ಮಾಡ್ತಾನೆ. ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಪೇ ಮಾಡಿದ ನಂತರ ಎಷ್ಟು ಉಳಿತದೆಯೋ ಅದನ್ನು ನೆಕ್ಸ್ಟ್ ಪೀರಿಯಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಪೀರಿಯಡ್ಗೆ ಎಷ್ಟು ಅಮೌಂಟು ಶಾರ್ಟೇಜ್ ಇರ್ತಲ್ಲ ಅದನ್ನು ಕೂಡ ಅವರು ರೀಇಂಬರ್ಸ್ ಮಾಡ್ತಾರೆ ಹೆಡ್ ಕ್ಯಾಶಿಯರ್. ಅದಕ್ಕೆ ನೆಕ್ಸ್ಟ್ ಪೀರಿಯಡ್ ಬಿಗಿನಿಂಗಲ್ಲಿ ಫುಲ್ ಇಂಪ್ರೆಸ್ಡ್ ಅಮೌಂಟ್ ಇರಬೇಕು. ಇಲ್ಲೇನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಾಯಿತು? 513 ಆಯಿತು. ಹಾಗೆ ಕ್ಯಾಶ್ ರಿಸೀವ್ಡ್ ಅಂತ ಬರಿಬೇಕು, ಉಳಿದ ಅಮೌಂಟನ್ನು ಕೂಡ ಬರಿಬೇಕು. ಉಳಿದ ಅಮೌಂಟ್ ಎಷ್ಟು? 1487. ಓಕೆ, ಇಟ್ ಈಸ್ ದ ಪ್ರಿಪ್ರೇಷನ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. If they ask you to prepare petty cash book for 6 marks, you have to prepare the petty cash book. Okay? If they ask for 12 marks, if they mentioned prepare petty cash book and record this transaction in the journal and also record this transaction in ledger or post the entries to the ledger. Avaru nimge 6 marks question kotre petty cash book ee tara maadi traitu. Avaru adenne 12 marks ge keladre avaga petty cash book prepare maadi ಜರ್ನಲ್ ಅಕೌಂಟ್ ಜರ್ನಲಲ್ಲಿ ರೆಕಾರ್ಡ್ ಮಾಡಿ ಹಾಗೆ ಲೆಜರ್ ಅಕೌಂಟ್ಗೆ ಪೋಸ್ಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ರೆ ಅಷ್ಟೇ ನೀವು ಜರ್ನಲನ್ನು ಹಾಕಬೇಕು. 6 marks ಕ್ವಶನ್ ಕೊಟ್ಟರೆ ಓನ್ಲಿ ನೀವು ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿಟ್ರೆ ಆಯಿತು. ಓಕೆ, 6 marks ಕೇಳ್ತಾರೆ ಅದು ಕಾಮನ್ ಆಗಿ. ಇಫ್ ದೇ ಆಸ್ಕ್ ಯು ಟು ಪೋಸ್ಟ್ ದೀಸ್ ಎಂಟ್ರೀಸ್ ಟು ಜರ್ನಲ್ ಆ್ಯಂಡ್ ಲೆಜರ್, ದೆನ್ ಯು ಹ್ಯಾವ್ ಟು ಪ್ರಿಪೇರ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪೋಸ್ಟ್ ದೋಸ್ ಎಂಟ್ರೀಸ್ ಟು ದ ಲೆಜರ್ ಅಕೌಂಟ್ಸ್. We'll see how to record these entries in the journal. Here, for recording in the journal, only 3 journal entries we need to prepare. Only 3 journal entries. First one is journal entry for the receipt, cash receipt. Okay, here, whatever the amount received by the petty cashier, we are going to record these entry. First entry is petty cashier, the cash is received, right? That entry we need to record. First, generally, more entry na naavu record maadthivi. More entry ali, first entry yavudu?
ಏನು ಅಮೌಂಟನ್ನು ಪೆಟ್ಟಿ ಕ್ಯಾಶಿಯರ್ ಹೆಡ್ ಕ್ಯಾಶಿಯರಿಂದ ರಿಸೀವ್ ಮಾಡಿದ್ನಲ್ವಾ ಅದಕ್ಕೆ ಫಸ್ಟ್ ಎಂಟ್ರಿಯನ್ನು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಎಂಟ್ರಿ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಪೇ ಆಯ್ತಲ್ಲ ಅದಕ್ಕೆ ಎಕ್ಸ್ಪೆನ್ಸಸ್ ಯಾವ್ಯಾವುದು ಆಟೋ ಫೇರ್ ಕೊರಿಯರ್ ಸರ್ವಿಸಸ್ ಇದೆಲ್ಲ ಇದೆಯಲ್ಲ ಇದೆಲ್ಲ ಪೇ ಆಯ್ತಲ್ವ ಅದಕ್ಕಾಗಿ ನಾವು ಸೆಕೆಂಡ್ ಎಂಟ್ರಿ ಏನು ಅಮೌಂಟ್ ಪೇಡ್ ಆಗಿದ್ದಕ್ಕೆ ಫಸ್ಟ್ ಎಂಟ್ರಿ ಅಮೌಂಟ್ ರಿಸೀವ್ ಆದಿದ್ದಕ್ಕೆ ಆ್ಯಂಡ್ ದ ಸೆಕೆಂಡ್ ಎಂಟ್ರಿ ಇಸ್ ಫಾರ್ ಅಮೌಂಟ್ ಪೇಡ್ ಅಮೌಂಟ್ ಪೇಡ್ಗೆ ಎರಡನೇ ಎಂಟ್ರಿ. ಹಾಗೆ ಮೂರನೇ ಎಂಟ್ರಿ ಯಾವುದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ಗೆ ಮತ್ತೆ ರೀಇಂಬರ್ಸ್ ಆಯ್ತಲ್ವ ಹೆಡ್ ಕ್ಯಾಶರಿಂದ ಎಷ್ಟು ಅಮೌಂಟು ಸ್ಪೆಂಡ್ ಮಾಡಿದ್ನು ಅದು ನೆಕ್ಸ್ಟ್ ಪೀರಿಯಡ್ಗೆ ರೀಇಂಬರ್ಸ್ ಆಗ್ತಿದೆಯಲ್ಲ ಈ ಕ್ಯಾಶ್ ರಿಸೀವ್ಡ್ಗೆ ಇನ್ನೊಂದು ಜರ್ನಲ್ ಎಂಟ್ರಿಯನ್ನು ಹಾಕ್ತಾರೆ. ಅಷ್ಟು ಮೂರು ಜರ್ನಲ್ ಎಂಟ್ರಿಯನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸಿ ಹಿಯರ್ ಇಟ್ ಈಸ್ ಅ ಫಾರ್ಮ್ಯಾಟ್ ಆಫ್ ಜರ್ನಲ್ ಯು ಆಲ್ರೆಡಿ ನೋ. ಫಸ್ಟ್ ಒನ್ ಈಸ್ ಡೇಟ್ ಕಾಲಮ್ ಹಿಯರ್ ಪರ್ಟಿಕ್ಯುಲರ್ಸ್ ಎಲ್ಎಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬಿಫೋರ್ ದ್ಯಾಟ್ ವಿಲ್ ರೈಟ್ ದ ಹೆಡ್ಡಿಂಗ್ journal entries in the books of measures samira traders. Okay, date particulars lf debit credit. The first thing is to you need to record the ಎಂಟ್ರಿ ಫಾರ್ ಕ್ಯಾಶ್ ರಿಸೀವ್ಡ್. ನಾವು ಫಸ್ಟ್ಗೆ ಏನಂತ ಹೇಳಿದೆ ಕ್ಯಾಶ್ ರಿಸೀವ್ಡ್ ಬಗ್ಗೆ ಎಂಟ್ರಿಯನ್ನು ಮಾಡಲಿಕ್ಕೆ ಹೇಳಿದೆ. ಏನಾಗ್ತದೆ ಕ್ಯಾಶ್ ರಿಸೀವ್ ಮಾಡ್ತಿದ್ರೆ ಪೆಟ್ಟಿ ಕ್ಯಾಶಿಯರ್ ಈಸ್ ರಿಸೀವಿಂಗ್ ದ ಅಮೌಂಟ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಓಕೆ, ಹಿಯರ್ ಕ್ಯಾಶ್ ಈಸ್ ಪೇಡ್ ಟು ದ ಪೆಟ್ಟಿ ಕ್ಯಾಶಿಯರ್. ವಾಟ್ ವಿಲ್ ಬಿ ದ ಎಂಟ್ರಿ? ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಆನ್ ಫಸ್ಟ್ ಮೇ. ರೈಟ್, ಆನ್ ಫಸ್ಟ್ ಮೇ 2014 petty cash account debtor to cash account. Petty cash account debtor to cash account amount is 2000. In the debit column you need to write 2000 and for two cash account in the credit side 2000. Cash receive martidre enagtade journal entry petty cash account debtor to ಕ್ಯಾಶ್ ಅಕೌಂಟ್ ಅಂತ ಆಯಿತು. ನೆಕ್ಸ್ಟ್ ಏನು ಬರೀಬೇಕು ನಾವು ಜರ್ನಲ್ ಎಂಟ್ರಿಗೆ? ನೆರೇಷನನ್ನು ಬರೀಬೇಕು. ಕ್ಯಾಶ್ ಪೇಡ್ ಟು ಪೆಟ್ಟಿ ಕ್ಯಾಶಿಯರ್. ಓಕೆ, ವಿ ರೆಕಾರ್ಡೆಡ್ ದ ಫಸ್ಟ್ ಎಂಟ್ರಿ ಫಾರ್ ಅಮೌಂಟ್ ರಿಸೀವ್ಡ್ ಬೈ ದ ಪೆಟ್ಟಿ ಕ್ಯಾಶಿಯರ್. ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ದ ನೆಕ್ಸ್ಟ್ ಎಂಟ್ರಿ ಫಾರ್ ದ ಎಕ್ಸ್ಪೆನ್ಸಸ್ ಪೇಡ್. ಓಕೆ, ದ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಪೆಟ್ಟಿ ಕ್ಯಾಶಿಯರ್. ಹಿಯರ್ ದೀಸ್ ಆರ್ ದ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಪೆಟ್ಟಿ ಕ್ಯಾಶಿಯರ್. ನೋ ನೀಡ್ ಟು ರೈಟ್ ದೀಸ್ ಎಕ್ಸ್ಪೆನ್ಸಸ್ ನೇಮ್, ಬಟ್ ವಿ ಹ್ಯಾವ್ ಟು ಇನ್ಸ್ಟೆಡ್ ವಿ ಹ್ಯಾವ್ ಟು ರೈಟ್ ದಿಸ್ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಹೆಡ್ಲೈನ್ಸ್ ಇಟ್ ಸೆಲ್ಫ್ ಪೋಸ್ಟೇಜ್ ಬಿಕಾಸ್ ದೇ ಆರ್ ಪೇಯಿಂಗ್ ಇನ್ ದ ಫಾರ್ಮ್ ಆಫ್ ದೀಸ್ ಕಾಲಮ್ಸ್ ಓನ್ಲಿ. ರೈಟ್, ಪೋಸ್ಟೇಜ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಕನ್ವೇಯನ್ಸ್ ಸ್ಟೇಷನರಿ ಆ್ಯಂಡ್ ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟ್ ವಿ ಕ್ಯಾನ್ ರೈಟ್ ಫಾರ್ ದ. ನನ್ನ ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಪೇಮೆಂಟ್ ಆಫ್ ದ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಎಂಟ್ರಿ ಏನು? ಫಸ್ಟ್ ಎಂಟ್ರಿ ಅಮೌಂಟ್ ರಿಸೀವ್ ಮಾಡಿದಕ್ಕಾದ್ಮೇಲೆ ಸೆಕೆಂಡ್ ಎಂಟ್ರಿ ಎಕ್ಸ್ಪೆನ್ಸಸ್ ಪೇಗೆ ಎಕ್ಸ್ಪೆನ್ಸಸ್ ನೇಮ್ ಬರೀಬೇಕು ಅಂತಿಲ್ಲ, ಬದಲಿಗೆ ಅಮೌಂಟ್ ಹೆಡ್ಡಿಂಗನ್ನು ಬರೀಬೇಕು. ಪೋಸ್ಟೇಜ್ ಟೆಲಿಫೋನ್ ಕನ್ವೇಯನ್ಸ್ ಸ್ಟೇಷನರಿ ಮತ್ತು ಮಿಸಿಲೇನಿಯಸ್ ಅಂತ ಬರೆದ್ರೆ ಸಾಕು. ಅಮೌಂಟ್ ಪೇಡ್ ಆದರೆ ಎಂಟ್ರಿ ಏನಾಗ್ತದೆ? ಪೋಸ್ಟೇಜ್ ಅಕೌಂಟ್ ಡೆಟರ್, ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಕೌಂಟ್ ಡೆಟರ್, ಕನ್ವೇಯನ್ಸ್ ಅಕೌಂಟ್ ಡೆಟರ್, ಸ್ಟೇಷನರಿ ಅಕೌಂಟ್ ಡೆಟರ್, ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟರ್ ಟು ಪೆಟ್ಟಿ ಕ್ಯಾಶ್ ಅಕೌಂಟ್. ಓಕೆ, ದ ಅಮೌಂಟ್ ಯು ಹ್ಯಾವ್ ಟು ರೈಟ್ ಫಾರ್ ಪೋಸ್ಟೇಜ್ ಅಕೌಂಟ್ ಡೆಟರ್ 325. ಲೈಕ್ ವೈಸ್ ಐ ವಿಲ್ ಶೋ ಯು ದ ನೆಕ್ಸ್ಟ್ ಎಂಟ್ರಿ ಆನ್ ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟ್ ಅಬೌಟ್ ದ ಡೇಟ್? ಡೇಟ್ ಈಸ್ ಫಾಲೋವಿಂಗ್ ಸ್ಟಾರ್ಟಿಂಗ್ ಫ್ರಮ್ 2 ಆ್ಯಂಡ್ ಎಂಡಿಂಗ್ ಆನ್ 31 ಹಿಯರ್. ರೈಟ್, ದೇ ಫೋರ್ ಯು ಹ್ಯಾವ್ ಟು ರೈಟ್ ದ ನೇಮ್ 31st itself. 31st itself you have to write. On 31st May 2014 the entry is postage account debtor telephone and telegrams account debtor. Next column conveyance account debtor, stationery account debtor, last column is miscellaneous expenses. Right,
miscellaneous expenses account debtor to petty cash account. Here petty cash account. What is the amount you are going to write? Postage account, telephone and telegram account debtor, conveyance account debtor, stationery account debtor, miscellaneous expenses account debtor to petty cash account. Here the amount, here what you will write the amount. For that amount, the postage column total how much? 325. That you have to write. Here postage amount column total how much? 325. Telegrams and telephone 121. Again conveyance 374. Stationery 390. And miscellaneous expenses how much? 277. Ili namu aa total column bardidvalva eshtu total anta heli ili bardre aitu. First eshtu postage 325. Telephone and telegrams eshtu itu total 121. Conveyance account ge 374. Stationery 390. Miscellaneous expenses 277. We recorded all. How much is the total? The total is 1487. Okay. 325 plus 121 plus 374 plus 390 plus 277. How much? The total is 1487. Eshtu expenses ge petty cashier pay madnu adanna naavu credit side amount anna barithivi. Eshtu ಇದಿಷ್ಟು ನಾ ಟೋಟಲ್ ಮಾಡಿದ್ರೆ ನಮಗೆ 1487 ಸಿಕ್ತು. ಹೌದಾ? ಇಟ್ ಈಸ್ ದ ಸೆಕೆಂಡ್ ಎಂಟ್ರಿ. ದ ಫಸ್ಟ್ ಎಂಟ್ರಿ ಈಸ್ ಫಾರ್ ರಿಸೀವಿಂಗ್ ದ ಕ್ಯಾಶ್. ಸೆಕೆಂಡ್ ಒನ್ ಎಂಟ್ರಿ ಈಸ್ ಫಾರ್ ಪೇಮೆಂಟ್ ಆಫ್ ದ ಕ್ಯಾಶ್. ವಿ ನೀಡ್ ಟು ರೈಟ್ ದ ನೆರೇಷನ್ ಹಿಯರ್. ಪೆಟ್ಟಿ ಎಕ್ಸ್ಪೆನ್ಸಸ್ ಪೋಸ್ಟೆಡ್ ಟು ಪೆಟ್ಟಿ ಕ್ಯಾಶ್ ಅಕೌಂಟ್. Over. Last entry is for again receiving the cash. How much? 1487, right? We are going to record these entries too. The last one is, what is the date on June 1st? On 1st June 2014. See the date here for cash received last on June 1st, right? Therefore we need to write petty cash account debtor to cash account, because increase in the asset is debited. Petty cashier receiving the amount, cash paid to petty cashier. Last one is petty cash account debtor to cash account. Amount how much? 1487. Amount 1487 in the debit column. Debit amount for 1487. Next step is to write the narration. Cash paid to petty cashier. ಏನು ಪೇ ಆಗ್ತಿದೆ, ಮತ್ತೆ ರೀಇಂಬರ್ಸ್ಮೆಂಟ್ ಸಲುವಾಗಿ ಹೆಡ್ ಕ್ಯಾಶಿಯರ್ ಇಂದ ಕ್ಯಾಶ್ ಪೇ ಆಗ್ತಿದೆ ಪೆಟ್ಟಿ ಕ್ಯಾಶಿಯರ್ಗೆ. ಓಕೆ, ದೀಸ್ ತ್ರೀ ಜರ್ನಲ್ ಎಂಟ್ರೀಸ್ ಆರ್ ರೆಕಾರ್ಡೆಡ್. ಫಾರ್ ಫಸ್ಟ್ ಒನ್ ಈಸ್ ಫಾರ್ ರಿಸೀವಿಂಗ್ ದ ಅಮೌಂಟ್, ನೆಕ್ಸ್ಟ್ ಒನ್ ಈಸ್ ಫಾರ್ ದ ಪೇಮೆಂಟ್ ಆಫ್ ಎಕ್ಸ್ಪೆನ್ಸಸ್, ಅಂಡ್ ಫೈನಲಿ ಫಾರ್ ರಿಸೀವಿಂಗ್ ದ ಅಮೌಂಟ್, ರೀಇಂಬರ್ಸ್ಮೆಂಟ್ ಅಮೌಂಟ್. ಓಕೆ, ಇದನ್ನ ಅವರು 12 ಮಾರ್ಕ್ಸ್ಗೆ ಕೇಳಿ ಮೆನ್ಷನ್ ಮಾಡಿದ್ರೆ ಅಷ್ಟೇ ಕೇಳಬೇಕು. ಜನರಲಿ ಪೆಟ್ಟಿ ಕ್ಯಾಶ್ ಅಕೌಂಟ್ ಪ್ರಿಪರೇಷನ್ 6 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರ್ತದೆ. ಆವಾಗ ನೀವು ಓನ್ಲಿ ಪೆಟ್ಟಿ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಆಯಿತು, ಇದನ್ನು ಪ್ರಿಪೇರ್ ಮಾಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ವಿಲ್ ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಅಕೌಂಟ್, ದ್ಯಾಟ್ ಈಸ್ ಪೆಟ್ಟಿ ಕ್ಯಾಶ್ ಬುಕ್. ಓಕೆ, ಇಟ್ ಈಸ್ ಜರ್ನಲ್ ಎಂಟ್ರಿ. ದೆನ್ ದೇ ವಿಲ್ ಮೆನ್ಷನ್ ಟು ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಅಕೌಂಟ್. ಹೌ ಟು ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಅಕೌಂಟ್ ವಿಲ್ ಸಿ. ಪೆಟ್ಟಿ ಕ್ಯಾಶ್ ಅಕೌಂಟ್ ಸೇಮ್ ದ ಲೆಜರ್ ಕಾಲಮ್ ಇಟ್ ಸೆಲ್ ಡೆಟಾರ್ debit side DR and credit side CR. Okay, date particulars JF general folio amount, date particulars JF amount. While seeing these journal entries, we need to record the same. It is easier, you know already how to record, how to post the entries to the ledger accounts, right? First one is petty cash account debtor to cash account. Generally in the debit side we are writing the transaction starts with 2. ಯಾವಾಗಲೂ ನಾವು ಡೆಬಿಟ್ ಸೈಡ್ ಎಂಟ್ರಿಯನ್ನು ರೆಕಾರ್ಡ್ ಮಾಡುವಾಗ ಏನಂತ ಬರಿತೀವಿ? 2 ಅಂತ ಬರಿತೀವಿ. ಹಾಗೆ ಕ್ರೆಡಿಟ್ ಸೈಡ್ ಇಟ್ ಈಸ್ ಫಾಲೋಡ್ ಬೈ ಬೈ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್, ರೈಟ್? ಹಿಯರ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಯೂನಿಟಿ, ರೈಟ್?
What is the date here? On 1st May. On 1st May 2014, petty cash account debtor to cash account. How much? Amount is 2000 rupees. 2000. Over. The next one is, on 31st, they paid the expenses. Postage account debtor, telephone and telegrams account debtor, conveyance account debtor, stationery account debtor, miscellaneous expenses account debtor to petty cash account. To petty cash account, in the sense, we have to write these entries to the credit side. Okay, petty cash account is credited by these expenses. Petty cash account is credited by the expenses. Here, you no need to write postage, telephone, conveyance, stationery, miscellaneous expenses. Instead, you can write by sundries as per petty cash book. You can write postage, telephone, conveyance, stationery, miscellaneous expenses likewise also, or you can write by sundries as per petty cash book. Okay, both are correct. Nivili ಪೆಟ್ಟಿ ಕ್ಯಾಶ್ ಬುಕ್ ಏನೋ ಕ್ರೆಡಿಟ್ ಆಯ್ತಲ್ವಾ, ಇಲ್ಲಿ ಪೋಸ್ಟೇಜ್, ಕನ್ವೇಯನ್ಸ್, ಟೆಲಿಫೋನ್ ಅಂತ ಕೂಡ ಬರಿಬಹುದು, ಅಥವಾ ಒಂದೇ ಲೈನಲ್ಲಿ ಬರೆಯುವುದಾದ್ರೆ ಸಂಡ್ರೀಸ್ ಆಸ್ ಪರ್ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಕೂಡ ಬರಿಬಹುದು. ಬೈ ಸಂಡ್ರೀಸ್ ಆಸ್ ಪರ್ ಪೆಟ್ಟಿ ಕ್ಯಾಶ್ ಬುಕ್ ಅಮೌಂಟ್ ಈಸ್ ಸಂಡ್ರೀಸ್ ಆಸ್ ಪರ್ ದ ಪೆಟ್ಟಿ ಕ್ಯಾಶ್ ಬುಕ್ ಹೌ ಮಚ್ 1487. ಇಫ್ ಯು ಆರ್ ರೈಟಿಂಗ್ ಪೋಸ್ಟೇಜ್ ಅಕೌಂಟ್, ಟೆಲಿಫೋನ್ ಅಕೌಂಟ್, ಕನ್ವೇಯನ್ಸ್ ಅಕೌಂಟ್, ಲೈಕ್ if you wrote like this, then you need to record the amount separately. If you write postage, you need to record 325 likewise. Okay, by sundries as per petty cash book anta bardu amount esht haktiri, total amount 1487 haktiri. Over. Date yavdu? On 31st May 2014. Generally we are preparing the cash book for the monthly basis, right? Here you can see on June, it is for the next period. The next entry is for the next period. ಇದು ಯಾವುದಕ್ಕೆ? ಜೂನ್ಗಿದೆ. ಅದಕ್ಕಾಗಿ ನಾವು ಇಲ್ಲಿ ರೆಕಾರ್ಡ್ ಮಾಡುವುದಿಲ್ಲ. ಬಿಕಾಸ್ ಇಟ್ ಈಸ್ ದ ಕ್ಯಾಶ್ ಬುಕ್ ಫಾರ್ ವಿಚ್ ಮಂತ್? ಮೇ. ಫಾರ್ ದ ನೆಕ್ಸ್ಟ್ ಮಂತ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅಗೇನ್. ಓಕೆ, ಫಾರ್ ದ್ಯಾಟ್ ಪರ್ಪಸ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಬ್ಯಾಲೆನ್ಸ್ ದಿಸ್ ಕ್ಯಾಶ್ ಬುಕ್. ವಿಚ್ ಸೈಡ್ ಶೋಸ್ ಮೋರ್ ಅಮೌಂಟ್, ಕ್ಯಾಶ್ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡುವ. ಈಗ ನೆಕ್ಸ್ಟ್ ಸ್ಟೆಪ್, ಎಲ್ಲ ಎಂಟ್ರಿ ಆದ್ಮೇಲೆ ಏನ್ ಮಾಡ್ತಿದ್ವಿ ನಾವು? ಟೋಟಲ್ ಅನ್ನ ಕಂಡುಹಿಡಿತಿದ್ವಿ. ಟೋಟಲ್ ಎಷ್ಟು? ಹಿಯರ್ 2000, ಹಿಯರ್ 1487. ವಿಚ್ ಸೈಡ್ ಶೋಸ್ ಮೋರ್ ಅಮೌಂಟ್? ವಿ ನೀಡ್ ಟು ರೈಟ್ ದಾಟ್ ಓನ್ಲಿ. ಯಾವ ಕಡೆ ಹೆಚ್ಚು ಸೈಡ್ ತೋರಿಸಿದ್ಯೋ ಅದನ್ನೇ ಬರಿಬೇಕಲ್ವ ನಾವು? 2000. ಇಲ್ಲೂ ಕೂಡ ನಾವು 2000 ಬರಿಬೇಕು. ಎಷ್ಟು ರಿಮೈನಿಂಗ್ ಅಮೌಂಟ್ ಇಲ್ಲಿ? 2000 ಮೈನಸ್ 1487 ಮಾಡಿ. 2000 rough work, it is for rough work, okay, minus 1487, how much you will get? We will get the amount 513. Here draw two lines for this amount. After that, for this 513, you have to write balance carried down on 31st May 2014 by balance carried down. It is the amount carried down. The next step is to transfer this amount to the next period. Balance carried down amount ಅನ್ನು ನಾವು ಯಾವಾಗಲೂ ಏನು ಮಾಡ್ತಿದ್ವಿ? ನೆಕ್ಸ್ಟ್ ಪೀರಿಯಡ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ನೆಕ್ಸ್ಟ್ ಪೀರಿಯಡ್ ಫಸ್ಟ್ ಡೇ, ಆನ್ 1st June 2014. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ವಾಟ್ ಈಸ್ ದ ಅಮೌಂಟ್ ಹಿಯರ್? 513. ಓವರ್. ದ ನೆಕ್ಸ್ಟ್ ಸ್ಟೆಪ್ ಈಸ್, here we got the June month. Therefore, again we need to record the entries of June month. June anta bardvi alva naavu, illi May ge bardvi. May transaction ashtu record maadi balance anna carry forward maadvi. Iga June ge related anna transaction anna illi bareethivi. Iga here on 1st, see, on 1st June 2014, petty cash account debtor to cash account. Petty cash account debtor to cash account we need to write on 1st June 2014 to cash account how much? 1487. How much here? 1487.
ಓವರ್ ದ ಜೂನ್ ಮಂತ್ ಟ್ರಾನ್ಸಾಕ್ಷನ್ ಈಸ್ ಓವರ್ ನಾವೀಗ ಜೂನ್ ಮಂತ್ ಟ್ರಾನ್ಸಾಕ್ಷನ್ ಕೂಡ ರೆಕಾರ್ಡ್ ಮಾಡಿದ್ವಿ ಇದನ್ನು ನಾವು ಇಲ್ಲಿ ಯಾಕೆ ರೆಕಾರ್ಡ್ ಮಾಡೋದಿಲ್ಲ ಅಂತ ಗೊತ್ತಾಯ್ತಾ ಇದು ಓನ್ಲಿ ಮೇ ಮಂತ್ದು ಒಂದೊಂದು ಮಂತ್ದು ಎಕ್ಸ್ಟ್ರಾ ನಾವು ಪ್ರಿಪೇರ್ ಮಾಡ್ತಾ ಹೋಗಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಮಂತ್ ಅಲ್ಲ ನಾವು ಜನರಲಿ ಪೆಟ್ಟಿ ಕ್ಯಾಶ್ ಅಕೌಂಟನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ ಮಂತ್ಲಿ ಬೇಸಿಸಲ್ಲಿ ಪ್ರಿಪೇರ್ ಮಾಡ್ತೀವಲ್ವ ಕ್ಯಾಶ್ ಬುಕ್ ಅದ್ರ ಸಲುವಾಗಿ ಮೇ ಮಾತ್ರ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದ್ವಿ ನೆಕ್ಸ್ಟು ಅಮೌಂಟ್ ಬ್ರಾಡ್ ಡೌನ್ ಕ್ಯಾರಿ ಡೌನ್ ಎಲ್ಲ ಆಯಿತು ನೆಕ್ಸ್ಟು ಜೂನನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ ಮತ್ತೆ ನಾವು ಬ್ಯಾಲೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಪೀರಿಯಡ್ಗದನ್ನ ಟ್ರಾನ್ಸ್ಫರ್ ಮಾಡಿಟ್ರೆ ಪೆಟ್ಟಿ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಆಯಿತು ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಬ್ಯಾಲೆನ್ಸ್ ದ ಅಕೌಂಟ್ 513 ಪ್ಲಸ್ 1487 ಹೌ ಮಚ್ ಅಮೌಂಟ್ ಈಸ್ 2000 ಹೌ ಮಚ್ 2000 ಹಿಯರ್ ರಿಮೈನಿಂಗ್ ಅಮೌಂಟ್ ಈಸ್ 2000 ಬಿಕಾಸ್ ದರ್ ಇಸ್ ನೋ ಇಂಟ್ರೆಸ್ಟ್ ರೈಟ್ ಆನ್ 30th ಜೂನ್ 2014 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಹೌ ಮಚ್ 2008 ಇಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಮಂತ್ ಆನ್ ಫಸ್ಟ್ ಜುಲೈ 2014 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೌ ಮಚ್ ಅಮೌಂಟ್ ಈಸ್ 2000 ಇಷ್ಟು ಪ್ರಿಪೇರ್ ಮಾಡಿ ಇಡಬೇಕು ಸೇಮ್ ಜರ್ನಲ್ ಎಂಟ್ರಿಯನ್ನು ಪೋಸ್ಟ್ ಮಾಡಬೇಕು ಇಟ್ ಈಸ್ ಅಬೌಟ್ ಪೆಟ್ಟಿ ಕ್ಯಾಶ್ ಅಕೌಂಟ್ ವಾಟ್ ಯು ವಿಲ್ ಡೂ ನೆಕ್ಸ್ಟ್ ವಿಲ್ ಪೋಸ್ಟ್ ದೀಸ್ ಜರ್ನಲ್ ಎಂಟ್ರೀಸ್ ಟು ದ ಲೆಜರ್ ಅಕೌಂಟ್ಸ್ ಓಕೆ ಅಗೇನ್ ಯು ನೀಡ್ ಟು ರೈಟ್ ಬುಕ್ಸ್ ಆಫ್ ಸಮೈರಾ ಟ್ರೇಡರ್ಸ್ ಬುಕ್ಸ್ ಆಫ್ ಸಮೈರಾ ಟ್ರೇಡರ್ಸ್ ಹಿಯರ್ ಪೆಟ್ಟಿ ಕ್ಯಾಶ್ ಅಕೌಂಟ್ ವಿ ಆಲ್ರೆಡಿ ಪ್ರಿಪೇರ್ಡ್ ಪೋಸ್ಟಿಂಗ್ ದ ಎಂಟ್ರೀಸ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಪ್ರಿಪೇರ್ ಪೋಸ್ಟೇಜ್ ಅಕೌಂಟ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಕೌಂಟ್ ಕನ್ವೀನಿಯನ್ಸ್ ಅಕೌಂಟ್ ಸ್ಟೇಷನರಿ ಅಕೌಂಟ್ ಆ್ಯಂಡ್ ಫೈನಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟ್ ನಾವು ಲೆಜರ್ ಅಕೌಂಟ್ಗೆ ಪೋಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೇನು ಪೆಟ್ಟಿ ಕ್ಯಾಶ್ ಬುಕ್ ಆಲ್ರೆಡಿ ಪ್ರಿಪೇರ್ ಮಾಡಿದ್ವಿ ಪೆಟ್ಟಿ ಕ್ಯಾಶ್ ಅಕೌಂಟ್ ಯಾವ್ಯಾವ್ದು ಉಳಿತು ಪೋಸ್ಟೇಜ್ ಟೆಲಿಫೋನ್ ಕನ್ವೀನಿಯನ್ಸ್ ಸ್ಟೇಷನರಿ ಮತ್ತು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟನ್ನು ಪ್ರಿಪೇರ್ ಮಾಡುವ ಫಸ್ಟ್ ವಿ ವಿಲ್ ಪ್ರಿಪೇರ್ ದಿಸ್ ಪೋಸ್ಟೇಜ್ ಅಕೌಂಟ್ ಸಿ ಪೋಸ್ಟೇಜ್ ಅಕೌಂಟ್ debit side dr and in the credit side cr date particulars jf amount date particulars jf amount for the postage account you see postage account debtor to petty cash account okay postage account debtor to petty cash account postage account debtor to petty cash account the date is 31st may on 31st may 2014 to petty cash ಅಕೌಂಟ್ ಅಮೌಂಟ್ ಹೌ ಮಚ್ ಯು ಹ್ಯಾವ್ ಟು ರೈಟ್ ದ ಪೋಸ್ಟೇಜ್ ಅಕೌಂಟ್ ಕನ್ಸಿಸ್ಟ್ ಆಫ್ 325 ಅಮೌಂಟ್ ಎಷ್ಟು ಬರಿಬೇಕು ನೀವು 325 ಬರಿಬೇಕು ಆ್ಯಂಡ್ ದರ್ ಈಸ್ ನೋ ಅದರ್ ಇಂಟ್ರೆಸ್ಟ್ ರಿಲೇಟೆಡ್ ಟು ದಿಸ್ ಪೋಸ್ಟೇಜ್ ಅಕೌಂಟ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ 325 ಬೋತ್ ದ ಸೈಡ್ಸ್ ಯು ನೀಡ್ ಟು ರೈಟ್ 325 ರಿಮೈನಿಂಗ್ ಈಸ್ 325 ಆನ್ 31st ಮೇ 2014 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿಬೇಕು ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಮಂತ್ ಆನ್ ಫಸ್ಟ್ ಜೂನ್ 2014 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೌ ಮಚ್ 325 ಪೋಸ್ಟೇಜ್ ಅಕೌಂಟ್ ನಾವೀಗ ಪ್ರಿಪೇರ್ ಮಾಡಿದ್ವಿ ನೆಕ್ಸ್ಟ್ ಯಾವ್ದು ಮಾಡಬೇಕು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಕೌಂಟ್ ಹಿಯರ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಕೌಂಟ್ ಡೆಟರ್ ಟು ಪೆಟ್ಟಿ ಕ್ಯಾಶ್ ಅಕೌಂಟ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಕೌಂಟ್ ಡೆಟರ್ ಟು ಪೆಟ್ಟಿ ಕ್ಯಾಶ್ ಅಕೌಂಟ್ ಆನ್ 31st ಮೇ 2014 ಇಟ್ ವಿಲ್ ಫಾಲೋ ಓನ್ಲಿ ಒನ್ ಎಂಟ್ರಿ ಪೆಟ್ಟಿ ಕ್ಯಾಶ್ ಅಕೌಂಟ್ ಅಮೌಂಟ್ ಈಸ್ ₹121 ಓವರ್ ನೋ ಅದರ್ ಎಂಟ್ರೀಸ್ ಯು ಹ್ಯಾವ್ ಟು ಡ್ರಾ ಟೂ ಲೈನ್ಸ್ 121 121 ಹಿಯರ್ ರಿಮೈನಿಂಗ್ ಈಸ್ 121 ಆನ್ 31st ಮೇ 2014 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಮಂತ್ ಆನ್ ಫಸ್ಟ್ ಜೂನ್ 2014 ಟು ಬ್ಯಾಲೆನ್ಸ್ ವಾಟ್ ಬ್ರಾಡ್ ಡೌನ್ ಹೌ ಮಚ್ 121 ಓವರ್ ದ ನೆಕ್ಸ್ಟ್ ಒನ್ ಈಸ್ ಕನ್ವೇಯನ್ಸ್ ಅಕೌಂಟ್ ಹಿಯರ್ ಆಲ್ಸೋ ಕನ್ವೇಯನ್ಸ್ ಅಕೌಂಟ್ ಡೆಟರ್ ಟು ಪೆಟ್ಟಿ ಕ್ಯಾಶ್ ಅಕೌಂಟ್ ಆನ್ 31st ಮೇ ಇಟ್ ಸೆಲ್ಫ್ ಟು ಪೆಟ್ಟಿ ಕ್ಯಾಶ್ ಅಕೌಂಟ್ ಅಮೌಂಟ್ ಈಸ್ 374 ಅಮೌಂಟ್ ಎಷ್ಟು ಪೆಟ್ಟಿ ಕ್ಯಾಶ್ 374 ಮತ್ತು ಯಾವುದು ಎಂಟ್ರೆಸ್ ಇಲ್ಲ ಇಲ್ಲಿ 374 ರಿಮೈನಿಂಗ್ ಎಷ್ಟಾಯಿತು 374 ಆಯಿತು ಆನ್ 31st ಮೇ 2014 ಬೈ ಬ್ಯಾಲೆನ್ಸ್
by balance carried down. It is transferred to the next month on 1st June 2014 to balance brought down. How much? 374 over. Conveyance is over. Next one is stationary account. Stationary account. Here stationary account debtor to petty cash account. Stationary account debtor to petty cash account on 31st May itself to petty cash account. How much? The stationary is 390. Total is 390. Here also 390. Amount is 390. It is stated as balance carried down by balance carried down. How much? 390. It is transferred to the next month on 1st June 2014 to balance brought down. How much? 390 over. Last one is miscellaneous expenses account. Remaining account is miscellaneous expenses account. Again, we'll prepare miscellaneous expenses account. Miscellaneous expenses account debtor to petty cash account on 31st May itself to petty cash account. Amount how much? 277 over. No other entries. Calculate the total. Balance 277. Remaining is 277 on 31st May 2014 by balance brought down. How much? 277. It is transferred to the next month on 1st June 2014 to balance brought down. How much? 277. It is about preparation of journal entries and posting them to the ledger accounts. Idenu journal entry mate ledger accounts ana prepare madidvi. Nimge ee question 6 marks ge keltare. Only avaga nimu yavudanna prepare madbeku, petty cash book anna prepare madbeku. Idella calculate mado agathe illa. Avaru nimge 6 marks compulsory question petty cash book kelirtare. Avaga nimu petty cash book anna prepare madidre aitu. ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಿ. ಅವರು 12 ಮಾರ್ಕ್ಸಲ್ಲಿ ಅದನ್ನು ಕೇಳೋದಿಲ್ಲ, ಕೇಳಿದ್ರೆ ಜರ್ನಲ್ ಲೆಜ್ಜರ್ಗೆ ಪೋಸ್ಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ರಷ್ಟೇ ನೀವು ಜರ್ನಲ್ ಎಂಟ್ರಿಯನ್ನು ಹಾಕಿ ಅದಕ್ಕೆ ಲೆಜ್ಜರ್ ಅನ್ನು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯು ವಿಲ್ ಗೆಟ್ 6 ಮಾರ್ಕ್ಸ್ ಕ್ವಶನ್ ಫಾರ್ ದ ಪ್ರಿಪ್ರೇಷನ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್ಸ್. ಥ್ಯಾಂಕ್ ಯು.